ಆದ್ಮೇಲೆ ನಮಸ್ಕಾರ ನಾನು ನಿಮ್ಮ ಹೆಮ್ಮಂತ್ ಎಸ್ ಕರ್ಜಗಿ ಕನ್ನಡ ಉಪನ್ಯಾಸಕರು ಧಾರವಾಡ ತಮಗೆಲ್ಲರಿಗೂ ರಾಜ್ಕುಮಾರ್ಸ್ ಲರ್ನಿಂಗ್ ಆ್ಯಪ್ಗೆ ಸ್ವಾಗತ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯು ಬೆಂಗಳೂರಿನಲ್ಲಿ ತನ್ನದೇ ಆಗಿರುವಂಥ ಖ್ಯಾತಿಯನ್ನು ಪಡೆದುಕೊಂಡು ಸಾಕಷ್ಟು ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಹಾಗೂ ಗುಣಮಟ್ಟದ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರ ಒಂದು ಹೊಸದಾದ ಯೋಜನೆಯನ್ನು ಆರಂಭ ಮಾಡಿದ್ದಾರೆ ಬೆಂಗಳೂರಿನಿಂದ ಬೀದರ್ವರೆಗೆ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಕಾರಣಾಂತರಗಳಿಂದ ಆಫ್ಲೈನ್ ತರಗತಿಗಳಿಗೆ ಬರಲು ಸಾಧ್ಯವಾಗದಿರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ರಾಜ್ಕುಮಾರ್ಸ್ ಲರ್ನಿಂಗ್ ಆ್ಯಪ್ ಮುಖಾಂತರವಾಗಿ ಆನ್ಲೈನ್ ತರಬೇತಿಯನ್ನು ಕೊಡಲಿಕ್ಕೆ ಅವರು ಆರಂಭ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯವಾಗ್ತದೆ ಸೊ ಆ ಒಂದು ವಿಚಾರ ದೃಷ್ಟಿಕೋನ ಇಟ್ಟುಕೊಂಡು ನಾನು ಕನ್ನಡ ಅನ್ನುವಂತಹ ವಿಷಯದ ಕುರಿತಾಗಿ ನಿಮಗೆ ಇವತ್ತು ವಿಷಯವನ್ನು ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ KPSC ಅವರು ಒಂದು ಹೊಸದಾಗಿರುವಂತಹ ಯೋಜನೆಯನ್ನ ಜಾರಿಗೆ ತಗೊಂಬಂದಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ಹೊಸದಾದ ಯೋಜನೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಡ್ಡಾಯ ಕನ್ನಡ ಅನ್ನುವಂತಹ ಪರೀಕ್ಷೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಸೊ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಗ್ರೂಪ್ C ಎಕ್ಸಾಮ್ ಅನ್ನುವಂಥದ್ದು ನೋಟಿಫಿಕೇಶನ್ ಆಗಿ ವಿದ್ಯಾರ್ಥಿಗಳು ಅದಕ್ಕೆ ಅಪ್ಲಿಕೇಶನ್ ಆಗಿ ತಯಾರಿ ನಡೆಸ್ತಾ ಇದ್ದಾರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಅನ್ನುವಂತಹ ವಿಷಯಕ್ಕೆ ಬಂದರೆ ಸೊ ಸಿಲಬಸ್ ಏನಿರುತ್ತೆ ಅಥವಾ ಯಾವ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದನ್ನು ಯಾವ ರೀತಿಗೆ ನಾನು ನಿಮಗೆ ಬೋಧನೆ ಮಾಡಲಾಗುತ್ತೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ತೀರಿ ಅನ್ನುವಂತಹ ಒಂದು ಭರವಸೆಯೊಂದಿಗೆ ಕನ್ನಡ ಅಂದರೆ ಏನಿರುತ್ತೆ ನೋಡಿ ಆದ್ಮೇಲೆ ಕನ್ನಡ ಅನ್ನುವಂಥ ವಿಷಯ ಬಂದಾಗ ಎರಡು ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದನೇದು ಕನ್ನಡ ವ್ಯಾಕರಣ ಅನ್ನುವಂಥದ್ದನ್ನು ಕರೀತಾರೆ ಇನ್ನೊಂದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕರೀತಾರೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಹೋಗ್ತಾವೆ ಹಾಗಾಗಿ ಸೊ ನೀವು ಅಭ್ಯಾಸ ಮಾಡಬೇಕು ಈಗ ನಾನು ಗ್ರೂಪ್ C ಎಕ್ಸಾಮ್ ಅನ್ನ ದೃಷ್ಟಿಕೋನ ಇಟ್ಟುಕೊಂಡು ಜೊತೆಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಏನು ಸಿಲಬಸ್ ಇರುತ್ತೆ ಅನ್ನೋದನ್ನು ತಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ ತಾವೆಲ್ಲರೂ ಗಮನವಿಟ್ಟು ಕೇಳ್ರಿ ಅನ್ನುವಂಥದ್ದು ಸೊ ಕನ್ನಡ ಅನ್ನುವಂಥ ವಿಷಯ ಬಂದಾಗ ಗ್ರಾಮರ್ ಪಾರ್ಟ್ ಏನು ಬರುತ್ತೆ ಅಕ್ಷರ ಅನ್ನುವಂಥ ಟಾಪಿಕ್ ಇಂದ ನಿಮಗೆ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ ಸೊ ಅಕ್ಷರಗಳು ಎಷ್ಟು ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಬಹುದು 52 57 47 32 ಅಥವಾ 49 ಸೊ 26 ಎಷ್ಟು ಅಕ್ಷರಗಳು ಅನ್ನುವಂಥ ಮಾಹಿತಿಯನ್ನು ಈ ರೀತಿ ಕೇಳ್ತಾ ಹೋಗ್ತಾರೆ ಟಾಪಿಕ್ಕು ಅಕ್ಷರ ಅನ್ನುವಂಥದ್ದು ಅದಾದ್ಮೇಲೆ ನಿಮಗೆ ವರ್ಣಮಾಲೆ ಅನ್ನುವಂತಹ ಟಾಪಿಕ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅನ್ನುವಂಥ ಟಾಪಿಕ್ ಇದೆ ಯಾವ ಯಾವ ಅಕ್ಷರಗಳು ನಮ್ಮ ಒಂದು ಯಾವ ಯಾವ ಅಂಗಗಳಿಂದ ಉತ್ಪತ್ತಿ ಆಗ್ತದೆ ಕಂಠ ತಾಲವ್ಯ ಮೂರ್ಧನ್ಯ ಕಂಠೋಷ್ಠ್ಯ ದಂತೋಷ್ಠ್ಯ ಸೊ ಅನುನಾಸಿಕ ದಂತ್ಯ ತಾಲವ್ಯ ಅನ್ನುವಂತಹ ಕೆಲವೊಂದು ಪದಗಳು ಬರ್ತವೆ ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಮುಂದುವರಿದು ಸಂಧಿಗಳು ಅನ್ನುವಂಥ ಟಾಪಿಕ್ ಇದೆ ಒಟ್ಟು 16 ರಿಂದ 18 ಸಂಧಿಗಳು ಬರ್ತವೆ ಅಕ್ಷರಗಳ ಮಧ್ಯೆ ನಡೆಯುವಂತಹ ಕ್ರಿಯೆ ಅಂತ ಕರೀತಾರೆ ಸಂಧಿ ಅಂದ್ರೆ ಅಕ್ಷರಗಳ ಮಧ್ಯೆ ನಡೆಯುವಂತಹ ಕ್ರಿಯೆ ಸಮಾಸಗಳು ಅನ್ನುವಂಥ ಟಾಪಿಕ್ ಬರುತ್ತೆ ಪದಗಳ ಮಧ್ಯೆ ನಡೆಯುವಂತಹ ಕ್ರಿಯೆ ಅಂತ ಕರೀತಾರೆ ಸಂಧಿ ಅಂದ್ರೆ ಅಕ್ಷರಗಳ ಮಧ್ಯೆ ನಡೆಯುವಂತಹ ಕ್ರಿಯೆ ಸಮಾಸ ಅಂದ್ರೆ ಪದಗಳ ಮಧ್ಯೆ ನಡೆಯುವಂತಹ ಕ್ರಿಯೆ ಎಲ್ಲಾ ಪರೀಕ್ಷೆಗಳಿಗೂ ಸೇಮ್ ಇರುತ್ತೆ ಪ್ರತಿಯೊಂದು ಪರೀಕ್ಷೆಗಳಿಗೂ ಕನ್ನಡ ಅಂತ ಬಂದ್ರೆ ಅಕ್ಷರ ವರ್ಣಮಾಲೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಸಂಧಿಗಳು ಸಮಾಸಗಳು ಅನ್ನುವಂಥದ್ದು ಮುಂದುವರೆದ್ರೆ ಅನುಕರಣಾವಯ ಅಂತ ಒಂದು ಟಾಪಿಕ್ ಇದೆ ಇದು ಪ್ರತಿ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ಅನುಕರಣಾವಯ ಸೊ ಅದಾದ್ಮೇಲೆ ಜೋಡು ನುಡಿ ಸೊ ಅದಾದ್ಮೇಲೆ ದುರುಕ್ತಿ ಅದಾದ್ಮೇಲೆ ನುಡಿಗಟ್ಟುಗಳು ಸೊ ಈ FDA SDA ಅನ್ನುವಂತಹ ಎಕ್ಸಾಮ್ ಬಂದ್ರೆ ಒಂದು 6 ರಿಂದ 8 ನುಡಿಗಟ್ಟುಗಳು ಕಡ್ಡಾಯವಾಗಿ ಕೇಳಿರ್ತಾನೆ ಸೊ ಅದಾದ್ಮೇಲೆ ತತ್ಸಮ ತದ್ಭವ ತತ್ಸಮ ತದ್ಭವಗಳು ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ನಾನಾರ್ಥಕ ಪದಗಳು ಗುಂಪಿಗೆ ಸೇರದ ಪದವನ್ನ ಆರಿಸಿ ಬರೀರಿ 4 ಪದ ಕೊಟ್ಟಿದ್ದಾನೆ ಅದರಲ್ಲಿ ಯಾವುದು ಒಂದು ಗುಂಪಿಗೆ ಸೇರೋದಿಲ್ಲ ಅದನ್ನ ತಿಗಿರಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಸೊ ಮುಂದುವರೆದು ಕ್ರಿಯಾಪದ ಅನ್ನುವಂತಹ ಟಾಪಿಕ್ ಬರುತ್ತೆ ಸ್ನೇಹಿತರೆ ಮೊನ್ನೆ ಗ್ರೂಪ್ C ಎಕ್ಸಾಮ್ ಅಲ್ಲಿ ಲಾಸ್ಟ್ ಮಂತ್ ನಡೆದಿರುವಂತಹ ಗ್ರೂಪ್ C ಎಕ್ಸಾಮ್ ಅಲ್ಲಿ ಕ್ರಿಯಾಪದ ಬಗ್ಗೆ ಪ್ರಶ್ನೆ ಬಂದಿದೆ ಬರೆದ ಅನ್ನುವಂತಹ ಪದ ಕೇಳಿದ್ದಾನೆ ಇದು ಏನು ಅಂತ ಕೇಳೋಣ ಆಪ್ಷನ್ ಅಲ್ಲಿ ಕ್ರಿಯಾಪದ ಅಂತ ಸೊ ಬರೆ ಅನ್ನುವಂಥದ್ದು ದ ಅನ್ನುವಂಥದ್ದು ಪ್ಲಸ್ ಅ ಅನ್ನುವಂಥದ್ದು ಡಿಪೆಂಡ್ಸ್ ಅಪಾನ್ ಆಪ್ಷನ್ ಆಗಿರುತ್ತೆ ಸೊ ಕ್ರಿಯಾಪದ ಸೊ ಕ್ರಿಯಾಪದಲ್ಲಿ ಮತ್ತೆ ನಿಮಗೆ ಧಾತು ಅನ್ನುವಂಥ ಟಾಪಿಕ್ ಬರುತ್ತೆ
धातु सहज धातु साधित धातु सकर्मक धातु अकर्मक धातु अवंत टाइप बरतव अदाद मेले काल सूचक प्रत्ययू अंत बरते काल सूचक प्रत्ययू अदाद मेले आख्यात प्रत्ययू अंत बरते तुम डीटेल डिस्कस ना निम्हे सिलेबस बैंक मात्र परिचय मोड़ता मुंदर नामपद अवंत टापिक बरत नामपद सो नामपद अवंत टापिक बरते नामपद अवंत टापिक नाम प्रकृति अवंत टापिक बरते ಮತ್ತಿಲ್ಲಿ ಸಹಜ ನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿ ಅಂತ ಟಾಪಿಕ್ ಬರುತ್ತೆ ಸಹಜ ನಾಮ ಪ್ರಕೃತಿಯಲ್ಲಿ ಮತ್ತೆ 9 ಟಾಪಿಕ್ ಬರ್ತಾವು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯಾವಾಚಕ ಭಾವವಾಚಕ ಪರಿಣಾಮವಾಚಕ ಪ್ರಕಾರವಾಚಕ ದಿಗ್ವಾಚಕ ಸರ್ವನಾಮ ಅಂತ ಇದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬಹುದು ಅದಾದಮೇಲೆ ಇಲ್ಲಿ ತದ್ದಿತಾಂತ ಅಂತ ಒಂದು ಟಾಪಿಕ್ ಬರುತ್ತೆ ಕೃದಂತ ಅಂತ ಒಂದು ಟಾಪಿಕ್ ಬರುತ್ತೆ ಸಮಾಸ ಅನ್ನುವಂತ ಟಾಪಿಕ್ ಆಗಿ ಹೇಳಿದ್ದೀನಿ ನಿಮಗೆ ಮೊನ್ನೆ ಸಮಾಸದ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾನೆ ಅಲಂಕಾರ ಅನ್ನುವಂತ ಟಾಪಿಕ್ ಇದೆ ಅದರ ಬಗ್ಗೆನೂ ಕೂಡ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಸೋ ಟೋಟಲ್ ಆಗಿರುವಂತ ಸಿಲೆಬಸ್ ಇದಿಷ್ಟು ಇರುತ್ತೆ ಲಿಟರೇಚರ್ ಅಂದ್ರೆ ಏನು ಓದಬೇಕು ಕ್ರಿಸ್ತ ಶಕ 450 ರ ಹಲ್ಮಿಡಿ ಶಾಸನವನ್ನು ಹಿಡಿದು ಇವತ್ತಿನ ಹೊಸದಾಗಿ ಬರೆಯುತ್ತಿರುವಂತ ಯಾವದಾರ ಕವಿಗಳ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದು ಯಾರು ಹೇಳಿದ್ದು ಅಂತ ಹೇಳ್ತಾನೆ ಆಮೇಲೆ PQRS ಅನ್ನುವಂತ ಒಂದು ಟಾಪಿಕ್ ಬರುತ್ತೆ ವಾಕ್ಯಗಳನ್ನು ಕೊಟ್ಟಿರ್ತಾನೆ ಸರಿಪಡಿಸಿರಿ ಅಂತಾನೆ ನಾಲ್ಕು ವರ್ಡ್ ಕೊಟ್ಟಿರ್ತಾನೆ ಯಾವ ವಾಕ್ಯದಲ್ಲಿ ತಪ್ಪಾಗಿದೆ ಗುರುತಿಸಿರಿ ಅಂತಾನೆ ಸೋ ಇರುವಂತ ಮಾಹಿತಿಯನ್ನು ನಾಲ್ಕು ವರ್ಡ್ ಕೊಟ್ಟಿರ್ತಾನೆ ಯಾವ ಜಾಗದಲ್ಲಿ ತಪ್ಪಾಗಿದೆ ಗುರುತಿಸಿರಿ ಅಂತ ಕೊಟ್ಟಿರ್ತಾನೆ ಸೋ ಅವುಗಳನ್ನು ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೇಕಾಗುತ್ತೆ ಒಟ್ಟಾರೆ ಕನ್ನಡ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಸಿಲೆಬಸ್ ಅನ್ನು ನೀವು ಓದಬೇಕಾಗುತ್ತೆ ಅನ್ನುವಂತದ್ದು ಸೋ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರು 8 ಜನ ರಾಷ್ಟ್ರಕವಿಗಳು 3 ಜನ ಸೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕವಿಗಳು ಯಾರು ಲಿಸ್ಟ್ ಔಟ್ ಮಾಡಬೇಕು ಅವುಗಳ ಬಗ್ಗೆ ಮಾಹಿತಿಯನ್ನು ನೀವು ಕಲೆ ಹಾಕಬೇಕಾಗುತ್ತೆ ಅನ್ನುವಂತದ್ದು ತುಂಬಾ ಈಜಿ ಆಗಿರುತ್ತೆ ಕನ್ನಡ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂತ ಕನ್ನಡವನ್ನು ಸುಲಭವಾಗಿ ಸರಳವಾಗಿ ನಿಮಗೆ ತಿಳಿಸಿಕೊಡಲಾಗುತ್ತದೆ ಓದಿದ್ದು 3ನೇ ಕ್ಲಾಸ್ ಅಭಿಮಾನಿಗಳೇ ನನ್ನ ದೇವರು ಅನ್ನುವಂತ ಮಾತನ್ನು ಹೇಳಿ ಕರ್ನಾಟಕಕ್ಕೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ವರನಟ ನಟ ಸಾರ್ವಭೌಮ ಅನ್ನುವಂತ ಮಾತನ್ನು ಹೇಳಿ ತಮ್ಮ ನಟನೆಯಿಂದಲೇ ಜಗದ್ವಿಖ್ಯಾತಿ ಆಗಿರುವಂತ ಡಾಕ್ಟರ್ ರಾಜಕುಮಾರ್ ಸರ್ ಅವರಿಗೆ ನಾನು ಇಲ್ಲಿಂದಲೇ ಒಂದು ನಮಸ್ಕಾರವನ್ನು ತಿಳಿಸುತ್ತಾ ಕನ್ನಡವನ್ನು ಅಷ್ಟೊಂದು ಸ್ಪಷ್ಟವಾಗಿ ಸುಲಲಿತವಾಗಿ ಮಾತನಾಡಿದಂತ ಒಬ್ಬನೇ ವ್ಯಕ್ತಿ ಅಥವಾ ಒಬ್ಬರೇ ವ್ಯಕ್ತಿ ಯಾರಾದರೂ ಇದ್ದರೆ ಡಾಕ್ಟರ್ ರಾಜಕುಮಾರ್ ಸರ್ ಅಂತ ಅವರ ಹೆಸರಿನಲ್ಲಿ ಈ ಒಂದು ಅಕಾಡೆಮಿ ಶುರುವಾಗಿದೆ ಸಾಕಷ್ಟು ಸಾಧನೆಯನ್ನು ಈಗಾಗಲೇ ಮಾಡಿದ್ದಾರೆ ಅವರು ಬೆಂಗಳೂರಿನಿಂದ ಬೀದರ್ವರೆಗೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಜ್ಞಾನ ಅನ್ನೋದು ಮುಟ್ಲಿ ಅನ್ನುವಂಥ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ಸ್ ಲರ್ನಿಂಗ್ ಆ್ಯಪ್ ಮುಖಾಂತರವಾಗಿ ಒಂದು ನಾಲೆಜನ್ನು ಶೇರ್ ಮಾಡ್ತಾ ಇದ್ದಾರೆ ಇದರ ಸದುಪಯೋಗನ ತಾವೆಲ್ಲರೂ ಪಡಿಸ್ಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಸೊ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ನೋಡ್ರಿ ಹೆಚ್ಚು ಶೇರ್ ಮಾಡಿರಿ ಮಾತನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ